Bởi vì cái điểm lưu điện cho mình quan hệ sản ನಮಸ್ಕಾರ. ಗಾದರ್ ಸೇ ಅವರು, ನಾವಿಲ್ಲಿ ಬಂದಿರೋ ಉದ್ದೇಶ ಮತ್ತೆ ನಾವಿಷ್ಟು ಸಂಘಟನೆಗಳು ಸೇರಿ ಇಂಡಿವಿಜುವಲ್ ಕೇಸ್ಗಳನ್ನು ತಗೊಂಡು FIR ಹಾಕಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ವಿ. ಯಾಕಂದ್ರೆ 384 ಎಕ್ಸ್ಟ್ರಾಕ್ಷನ್ ಕೆಳಗಡೆ ಬರುತ್ತೆ. ED ರೈಡ್ ಮಾಡಿಸೋದು, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸೋದು, ಅವರಿಗೆ ಹೆದರಿಸೋದು, ಅವರಿಂದ ದೇಣಿಗೆ ರೂಪದಲ್ಲಿ ಇಲೆಕ್ಟ್ರಾಲ್ ಬಾಂಡ್ಗಳ ಮುಖಾಂತರ ಅಂದರೆ ವೈಟ್ ಕಾಲರ್ ಕ್ರಿಮಿನಲ್ಸ್ ಥರ ಇದು ನಡೀತಾ ಇರೋದು ಈ ದಂಧೆ. ಇದು ಇವಾಗ ಸುಪ್ರೀಂ ಕೋರ್ಟು 15ನೇ ತಾರೀಕು ಫೆಬ್ರವರಿಯಲ್ಲಿ ಇದು ಅಸಂವಿಧಾನಿಕ ಅಂತ ಹೇಳಿದೆ. ಆಮೇಲೆ ಇದನ್ನು ಈ ಸ್ಕೀಮನ್ನು ಆವತ್ತಿಂದನೇ ವಿಡ್ರಾ ಮಾಡಿದೆ. ಹಾಗಾಗಿ ಮುಂದಕ್ಕೆ ಆಗ್ತಾ ಇಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದೆ. ಇದ್ರ ಬಗ್ಗೆ ಇನ್ನೂ ಈ ಹಣ ಇಷ್ಟು ಕಲೆಕ್ಷನ್ ಆಗಿರೋದು ಎಲ್ಲಿಗೆ ಹೋಗಬೇಕು, ಅದ್ರ ಮುಂದೆ ಏನು, ಇದೆಲ್ಲ ಮುಂದಕ್ಕೆ ಬರುತ್ತೆ. ಆದರೆ ನಾವು ಬಂದಿರೋ ಉದ್ದೇಶ ಏನಂದರೆ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರದ್ದು MP ಆಗಬೇಕಾದ್ರೆ ಇಲ್ಲಿ ಬೆಂಗಳೂರು ತಿಲಕ್ ನಗರ ಏರಿಯಾದಲ್ಲಿ ಬರುತ್ತೆ. ಜಯನಗರದಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅವರು, ಅದು ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರುತ್ತೆ. ಇದರಲ್ಲಿ ಇವರೂ ಫೈನಾನ್ಸ್ ಮಿನಿಸ್ಟರ್ ಆಗಿ ಒಬ್ಬರು MP ಆಗಿನೇ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು, ಇಲ್ಲಾಂದ್ರೆ ಅವ್ರು ಆಗ್ತಾ ಇರಲಿಲ್ಲ. ಓಕೆ, ಹಾಗಾಗಿ ಇವರು ಇದರಲ್ಲಿ ಒನ್ ಆಫ್ ದಿ ಕಾನ್ಸ್ಪಿರೇಟರ್ಸ್ ಅಂತ ನಮ್ಮ ಇದಿರೋದು 120B ಹಾಕಿದ್ವಿ. ಯಾಕಂದ್ರೆ ಇದರಲ್ಲಿ ED ಬಳಸ್ಕೊಂಡಿದ್ದಾರೆ, ED ಅಫೀಷಿಯಲ್ಸ್ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅಫೀಷಿಯಲ್ಸ್ ಇದ್ದಾರೆ. ಅದ್ರ ಜೊತೆ ನಾವು ಒಂದಿಷ್ಟು ದಾಖಲೆಗಳನ್ನು ನಮ್ಮ ವೆಬ್ಸೈಟಲ್ಲಿ ಮತ್ತೆ ಪ್ರೆಸ್ ನೋಟ್ಗಳು ಏನು ರಿಲೀಸ್ ಮಾಡಿದ್ದಾವೆ ನ್ಯಾಷನಲ್ ಲೆವೆಲಲ್ಲಿ, ರೈಡ್ ಎಲ್ಲೆಲ್ಲಿ ಆಗಿದೆ, ಎಷ್ಟು ದಿವಸ ಆಗಿದೆ, ಅದಾದಮೇಲೆ ಇಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಅವರು ಎಷ್ಟು ಇದನ್ನು ಹಾಕಿದ್ದಾರೆ, ಯಾವುದು ಫಂಡ್ಗಳನ್ನು ಬಾಂಡ್ಗಳ ರೂಪದಲ್ಲಿ ಒಂದೊಂದು ಕಂಪನಿಗಳು ರೈಡ್ಗಳು ಆದಮೇಲೆ ಅಥವಾ ಆಗಕ್ಕಿಂತ ಸ್ವಲ್ಪ ದಿವಸ ಮುಂಚೆ ಎಷ್ಟು ಕೋಟಿ ಒಂದೊಂದು ಕಂಪನಿಯಿಂದ ಹೋಗಿದೆ ಅಂತ ಹಾಕಿದ್ವಿ. ಹಾಗಾಗಿ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಒಂದು ಕಂಪನಿದು ಸಪರೇಟ್ ಡೇಟಾ ತಗೊಂಡು ನಾವು ಒಂದು ಕೊಟ್ಟಿದ್ದೀವಿ. ಅದರದ್ದು ಕಾಪಿನ ನಾವು ಮತ್ತೆ ಇದರಲ್ಲಿ ಹಾಕ್ತೀವಿ, ನಮ್ಮ ಫೇಸ್ಬುಕ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಧ್ಯತೆ ಹಾಕ್ತೀವಿ. ಇನ್ನೊಂದು ಮುಖ್ಯ ವಿಚಾರ ಹೇಳಬೇಕು ಅಂದರೆ ನಾವು ಈಗ ಡೈವರ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋದ್ಬೇಡ. ಆದರೆ ಇದರಿಂದ ಪರಿಣಾಮ ಸರ್ಕಾರದ ಇದರಲ್ಲಿ ಜನಸಾಮಾನ್ಯರ ಮೇಲೆ ಹೇಗೆ ಬೀಳುತ್ತೆ ಅಂದರೆ ಈಗ PM CARES ಫಂಡ್ ಅಂತ ಇನ್ನೊಂದಿದೆ, ಇದು ಇದೇ ಥರದ್ದು ಕೇಸ್ ಥರ ಕಾಣಿಸ್ತಾ ಇದೆ. ಅಲ್ಲಿ 2019-20 ಕಲೆಕ್ಷನ್ ಮಾಡ್ತಾ ಹೋಗಿದ್ದಾರೆ, ಆದರೆ ಜನರಿಗೆ ಅದು PM CARES ಫಂಡ್ ಮಾಡಿರೋದು ಕೊರೋನಾ ಟೈಮಲ್ಲಿ ಒಂದಿಷ್ಟು ಉಪಯೋಗ ಆಗಲಿ ಅಂತ. ಆದರೆ ಅಲ್ಲಿ ಬಂದಿರೋದು ಸಾಧಾರಣ 23,000 crore. ಜಸ್ಟ್ 3 ಇಯರ್ಸ್ ಡೇಟಾ ಇದೆ, ನಾನು ಸರ್ಚ್ ಮಾಡ್ತಾ ಇದ್ದೆ ಇದರಲ್ಲಿ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ 22 March ಡೀಟೇಲ್ಸ್ ಇದೆ. 23ರದ್ದಿಲ್ಲ, 24ರದ್ದಿಲ್ಲ, ಅಂದರೆ 2 ವರ್ಷದ್ದು ಡೇಟಾ ಇಲ್ಲ. ಜಸ್ಟ್ ಫಸ್ಟ್ 3 ಇಯರ್ಸಲ್ಲಿ 1920 2021-22 ಆಲ್ಮೋಸ್ಟ್ 23,000 crore ಬಂದಿದೆ. ಅದರಲ್ಲಿ ಸ್ಪೆಂಡ್ ಮಾಡಿರೋದು ಜಸ್ಟ್ ಅಬೌಟ್ 38%. ಮಿಕ್ಕಿದ್ದು ಫಂಡ್ಸು ಎಷ್ಟೋ ಜನರು ಸತ್ತೋಗಿದ್ದಾರೆ ಆ ಟೈಮಲ್ಲಿ ಅದನ್ನು ಬಳಸ್ಬೋದಿತ್ತು. ಈ ಫಂಡು ಕೊನೆಗೆ ಏನಂದ್ರೆ ಸರ್ಕಾರಿ ಏನದು ಡೊಮೈನ್ ಯೂಸ್ ಮಾಡ್ಕೊಂಡು ಇದು ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಅನ್ನ ಅದರಲ್ಲಿ ಫೇಸ್ ತೋರಿಸ್ಬಿಟ್ಟು ಅಂದ್ರೆ ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಕಾಂಟ್ರಿಬ್ಯೂಷನ್ ಕೊಡಕ್ಕೆ ಹೇಳ್ಬೋದು, ನೀವು ಎಷ್ಟು ಕೊಟ್ಟಿದ್ದೀರಾ ಅಂತ ಕೆಲವರು ಕೇಳ್ಬೋದು, ಮೂರ್ಖರು ಕೇಳ್ತಾರೆ. ಆದ್ರೆ ಆ ಪ್ರಶ್ನೆ ಅಲ್ಲ, ಇಂಥ ಈ ರೀತಿಯಲ್ಲಿ ಇವರು ಹಣ ವಸೂಲಿ ಮಾಡಿ ಇದಕ್ಕೆ ಅಕೌಂಟಬಿಲಿಟಿ ಇಲ್ಲ, CAGಗೂ ಬರಲ್ಲ ಅಂತ ಸರ್ಕಾರನೇ ಹೇಳ್ತಾ ಇದೆ, RTI ಕೆಳಗಡೆನೂ ಬರಲ್ಲ ಅಂತಾರೆ. ಈ ತರ ಬೇರೆ ಬೇರೆ ವೈಟ್ ಕಾಲರ್ಡ್ ಕ್ರಿಮಿನಲ್ಸ್ ತರ ಇದನ್ನ ಮಾಡ್ತಾ ಇದ್ದಾರೆ. ನಾವು ನೇರವಾಗಿ ಹೇಳಬೇಕಾಗುತ್ತೆ, ನಮ್ಮನ್ನು ಇವಾಗ ಹೇಳ್ಬೋದು ನೀವು ಆಂಟಿ ನ್ಯಾಷನಲ್ ಅಂತ. ವಿ ಆರ್ ನಾಟ್ ಆಂಟಿ ನ್ಯಾಷನಲ್, ನಾವು ಜನರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ. ಇಂಥ ಇದ್ದಿದ್ರೆ ಈಗ ಆದರ್ಶ್ ಅವರು ಹೇಳಿದ್ರು ವಿರೋಧ ಪಕ್ಷದಲ್ಲಿರುವವರು ಅಥವಾ INDA ಅಲಯನ್ಸ್ ಇದೆ, ಅವರು ಇದನ್ನ ಮುಂದುವರೆದು ಅಲ್ಲಲ್ಲಿ ಕೇಸ್ಗಳು ಹಾಕೋದು ಇಂಥದ್ದೆಲ್ಲ ಮಾಡಬೇಕಿತ್ತು. ಏನೋ ಒಂದು ಕಾಟಾಚಾರಕ್ಕೆ ನಾವು ಇದ್ದೀವಿ, ನಾವು ಮಾಡಿದ್ದೀವಿ, ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ಎಲ್ಲೋ ಒಂದೊಂದು ಗ್ರೂಮ್ ಕಟ್ಕೊಂಡು ಅವರೊಂದಿಷ್ಟು ಲೈವ್ಗಳು ಮಾಡೋದು ಬಿಟ್ಟರೆ ಇದನ್ನ ಸೀರಿಯಸ್ ಆಗಿ ಒಬ್ರು ತಗೋತಾ ಇಲ್ಲ ಬೇರೆಯವರು. ಆದರೆ ನಾವು ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ ಇಂಡಿಯಾ ನಾವು ಇದನ್ನ ಸಾಮಾಜಿಕ ಹೋರಾಟಗಾರರಾಗಿ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ವಿ. ಇದರಲ್ಲಿ ರಾಜಕೀಯ ಉದ್ದೇಶ ಆಗಲಿ ದುರುದ್ದೇಶ ಆಗಲಿ ಯಾವುದೂ ಇಲ್ಲ, ನಾವು ಜನರ ಪರವಾಗಿ ಇದನ್ನು ಮಾಡಬೇಕು ಅಂತ ಈಗ ಇಲ್ಲಿ ಕೊಟ್ಟಿದ್ದೀವಿ. ಇವ್ರಿಗೆ ಮುಂದಕ್ಕೆ ಏನು ಮಾಡ್ತಾರೆ ನೋಡೋಣ. ಮುಂದಿನ ದಾರಿಗಳು ಖಂಡಿತವಾಗಿರ್ತವೆ. ಅವ್ರು ಇವಾಗ FIR ಮಾಡಿಲ್ಲ ಅಂತಂದ್ರೆ ಮುಂದೆ ಇನ್ನೊಂದು ಪ್ರಕ್ರಿಯೆ ಇರುತ್ತೆ. ನಮಗೆ CRPC IPC ಬೇಕಾದಷ್ಟು ಪ್ರೊವಿಷನ್ಸ್, ಅಂದರೆ CRPC ಪರ್ಟಿಕ್ಯುಲರ್ಲಿ ಪ್ರೊವಿಷನ್ಸ್ ಇದೆ. ಸುಪ್ರೀಂ ಕೋರ್ಟ್ ಹಲವಾರು ನಿದರ್ಶನಗಳಿದೆ ಇದಕ್ಕೆ ಯಾವ ಥರ ಮುಂದುವರಿಬೇಕು ಅಂತ. ಅದರ ಪ್ರಕಾರ ರಿಟ್ ಹಾಕ್ಬೇಕಾ ಅಥವಾ ಅದರ PIL ಹಾಕ್ಬೇಕಾ ಅದೆಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ. ಇಷ್ಟು ಹೇಳಿ ಎಲ್ರಿಗೂ ಧನ್ಯವಾದ. ಬೇರೆಯವರು, ನನ್ನ ಹೆಸರು VR ಮರಾಠಿ ಅಂತ, ನಾನು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ.